चराचर मत बीजोक्ति बीजोक्ति गुणलब्ध ಏಕಪದೋಕ್ತಿ ಮತ್ತು ದ್ವಿಪದೋಕ್ತಿಗಳ ಗುಣಲಬ್ಧ ದ್ವಿಪದೋಕ್ತಿ ದ್ವಿಪದೋಕ್ತಿಗಳ ನಡುವಿನ ಗುಣಲಬ್ಧ ಕೊಟ್ಟಿರುವ ಬೀಜೋಕ್ತಿಯ ಅಪವರ್ತನಗಳನ್ನು ಕಲಿಯಿರಿ ಅವುಗಳ ಬಗ್ಗೆ ಇವತ್ತು ನಾವು ಅಭ್ಯಾಸ ಮಾಡೋಣ ನಿನ್ನೆಯ ತರಗತಿಯಲ್ಲಿ ನಾವೇನು ಮಾಡಿದ್ರು ವಿಶೇಷ ಗುಣಲಬ್ಧಗಳು ನಿತ್ಯ ಸಮೀಕರಣಗಳು ಅಥವಾ ಬೀಜೋಕ್ತಿಯ ವೈಶಿಷ್ಟ್ಯ ನಿತ್ಯ ಸಮೀಕರಣಗಳ ಬಗ್ಗೆ ಹೇಳಬಹುದು a plus b bracket square, a minus b bracket square, a square minus b square, x plus a into x plus b. a plus b bracket square, a square plus b square plus 2ab. a minus b bracket square, a square plus b square minus 2ab. a square minus b square, x plus a, sorry, a plus b into a minus b. x plus a into x plus b and tegedukondaga x square plus a plus b into x plus a ivugalu matte idakke sambandhapatta udaharanegalanna ninniya tarathiyalli naavu abhyasa maadidivi ivattu modalanedagi ee yuktigala bagge maatanaduvudadre first ge naavu nodabekagiddu sthiraanka first nodara sthiraanka sthiraanka andre ನಿರ್ದಿಷ್ಟ ಮೌಲ್ಯವನ್ನು ಹೊಂದಿರುವ ಸಂಕೇತ ನಿರ್ದಿಷ್ಟ ಮೌಲ್ಯವನ್ನು ಹೊಂದಿರಬೇಕು ನಿರ್ದಿಷ್ಟ ಮೌಲ್ಯವನ್ನು ಹೊಂದಿರುವ ಸಂಕೇತ ಸ್ಥಿರಾಂಕ ಅಂತ ಈಗ ನಿರ್ದಿಷ್ಟ ಮೌಲ್ಯ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಒಂದು ಕೆಜಿ ಸುಗಂಧ ಅಲ್ಲಿ ನಿರ್ದಿಷ್ಟವಾದ ಮೌಲ್ಯ ಒನ್ ಕೆಜಿ ಚಹಾ ಪುಡಿ ಒನ್ ಕೆಜಿ ಸಕ್ಕರೆ ಅಂತ ಹೇಳ ಇದಕ್ಕೆ ಉದಾಹರಣೆಗಳು ಒಂದು ಎರಡು ಮೂರು ನಾಲ್ಕು ಇನ್ನು ನೆಕ್ಸ್ಟ್ ಬರೋದು ಚರಾಕ್ಷರ ನೆಕ್ಸ್ಟ್ ಬರೋದೇನು ಚರಾಕ್ಷರ ಏನಪ್ಪ ಚರಾಕ್ಷರ ನಿರ್ದಿಷ್ಟ ಮೌಲ್ಯವನ್ನು ಹೊಂದಿರುವ ಸಂಕೇತ ಸ್ಥಿರಾಂಕ ಆದರೆ ನಿರ್ದಿಷ್ಟ ಮೌಲ್ಯವನ್ನು ಹೊಂದಿರಲಾರದ ಅಥವಾ ಹೊಂದಿರಲಾರದ ಸಂಕೇತವನ್ನು ನಾವು ಕರೆಯುವ ಚರಾಕ್ಷರ ಲಾದ ಸಂಖ್ಯೆ ಈ ಉದಾಹರಣೆ ನಾವು ತೆಗೆದುಕೊಂಡಾಗ ಎ ಟು ಜೆಡ್ ಎ ಟು ಜೆಡ್ ಅನ್ನು ಎ ಟು ಜೆಡ್ ನಿರ್ದಿಷ್ಟ ಮೌಲ್ಯವನ್ನು ಹೊಂದಿರುವ ಸಂಕೇತವನ್ನು ಸ್ಥಿರಾಂಕ ಅಂತ ಕರಿತೀವಿ ಹೊಂದಿರಲಾರದ ಸಂಕೇತವನ್ನು ಚರಾಕ್ಷರ ಅಂತ ಕರಿತೀವಿ ಇಲ್ಲಿ ಉದಾಹರಣೆಗಳು 1 2 3 4 5 ಉದಾಹರಣೆಗಳು a to z ಈ ಸ್ಥಿರಾಂಕ ಮತ್ತು ಚರಾಕ್ಷರಗಳ ಸಂಯೋಗವನ್ನು ನಾವು ಏನು ಹೇಳ್ತೀವಿ ಅಂದ್ರೆ ಬೀಜೋಕ್ತಿ ಅಂತ ಏನು ಹೇಳ್ತೀವಿ ಬೀಜೋಕ್ತಿ ಸ್ಥಿರಾಂಕ ಪ್ಲಸ್ ಚರಾಕ್ಷರ ಈಕ್ವಲ್ ಟು ಏನಂತೆ ಬೀಜೋಕ್ತಿ ಅಂತ ಬೀಜೋಕ್ತಿ ಅಂದ್ರೆ ಗೊತ್ತಾಯ್ತು ಏನು ಸ್ಥಿರಾಂಕ ಮತ್ತು ಚರಾಕ್ಷರಗಳ ಸಂಯೋಗವನ್ನು ನೋಡಿ ಅಂದ್ರೆ ಬೀಜೋಕ್ತಿ ಉದಾಹರಣೆಗಳಲ್ಲಿ ಏಕಪದೋಕ್ತಿ ದ್ವಿಪದೋಕ್ತಿ ತ್ರಿಪದೋಕ್ತಿ ಅನ್ನೋದು ಬಂದಿದೆ ಹೌದು
ಒಂದು ಪದವನ್ನು ಹೊಂದಿರುವ ಬೀಜೋಕ್ತಿ, ಎರಡು ಪದಗಳನ್ನು ಹೊಂದಿರುವ ಬೀಜೋಕ್ತಿ, ಮೂರು ಪದಗಳನ್ನು ಹೊಂದಿರೋದನ್ನ ತ್ರಿಪದೋಕ್ತಿ ಅಂತ ಕರೀತೀವಿ. ಬರುವುದು ಏಕಪದೋಕ್ತಿ ಮತ್ತು ದ್ವಿಪದೋಕ್ತಿಗಳ ನಡುವಿನ ಗುಣಲಬ್ಧವಾಗಿ ಏಕಪದೋಕ್ತಿ ಮತ್ತು ದ್ವಿಪದೋಕ್ತಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಟು ಇದು ಏಕಪದೋಕ್ತಿ ಮತ್ತು ದ್ವಿಪದೋಕ್ತಿಗಳ ನಡುವಿನ ಗುಣಾಕಾರ. ಎರಡು ಎಕ್ಸ್ ಗುಣಾಕಾರ ಎಕ್ಸ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಏಟ್ ಗುಣಾಕಾರ ಮಾಡಬೇಕು. ಎರಡು ಎಕ್ಸ್ ಇಂಟು ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಹದಿನಾರು ಎಕ್ಸ್ ಇದು ಹದಿನಾರು ಎಕ್ಸ್ ಮೂರನೇ ಒಂದು ಎಂಟು ಎಕ್ಸ್ ಗುಣಾಕಾರ ಎರಡು ಎಕ್ಸ್ ಪ್ಲಸ್ ಹತ್ತು ಎಂಟೆ ಹದಿನಾರು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಂಬತ್ತು ಎಕ್ಸ್ ಏಕಪದೋಕ್ತಿ ಮತ್ತು ದ್ವಿಪದೋಕ್ತಿಗಳ ನಡುವಿನ ಗುಣಲಬ್ಧ ಏಕಪದೋಕ್ತಿ ಮತ್ತು ದ್ವಿಪದೋಕ್ತಿಗಳ ನಡುವಿನ ಗುಣಲಬ್ಧ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಗುಣಾಕಾರ ಟು ಟು ಎಕ್ಸ್ ಟು ಎಕ್ಸ್ ಇಂಟು ಎಕ್ಸ್ ಟು ಎಕ್ಸ್ ಸ್ಕ್ವೇರ್ ಟು ಎಕ್ಸ್ ಇಂಟು ಏಟ್ ಸಿಕ್ಸ್ಟೀನ್ ಎಕ್ಸ್ ಏಟ್ ಎಕ್ಸ್ ಇಂಟು ಟು ಎಕ್ಸ್ 16x 8x into 10 ಅಂದ್ರೆ ಏಕ ಪದೋಕ್ತಿಯಿಂದ ನಾವು ದ್ವಿಪದೋಕ್ತಿಗೆ ಗುಣಾಕಾರವನ್ನು ಮಾಡ್ತಾ ಇದೀವಿ. ನೆಕ್ಸ್ಟ್ ನಮಗೆ ಗುಣಲಬ್ಧ ಯಾವಾಗ ಫೈಂಡ್ ಔಟ್ ಮಾಡ್ಬೇಕಂದ್ರೆ ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿಗೆ ಗುಣಾಕಾರ ಮಾಡಬಹುದು. ಇಲ್ಲಿ ಕನ್ಫ್ಯೂಸ್ ಆಗಿದೆ ಹೌದು, ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ತ್ರೀ ಇದೆ, ಇದರ ಗುಣಲಬ್ಧವನ್ನು ಫೈಂಡ್ ಔಟ್ ಮಾಡಬೇಕು ಅಥವಾ ಇದು ಯಾವ ಯಾವ ಬೀಜೋಕ್ತಿ ಯಾವ ಪಾತ್ರಗಳನ್ನು ಫೈಂಡ್ ಔಟ್ ಮಾಡಬೇಕು. ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕಂತ, ಎಕ್ಸ್ ದಿಂದ ಎಕ್ಸ್ ಪ್ಲಸ್ ತ್ರೀ ಗುಣಾಕಾರ ಮಾಡಬೇಕು. ಮೊದಲನೇದಂತ ಎಕ್ಸ್ ದಿಂದ ಏನು ಮಾಡಬೇಕು, ಎಕ್ಸ್ ಪ್ಲಸ್ ತ್ರೀಗೆ ಗುಣಾಕಾರ ಪ್ಲಸ್ ಎರಡಿಗೆ ನೆಕ್ಸ್ಟ್ ಏನು ಮಾಡಬೇಕು, ಎಕ್ಸ್ ಪ್ಲಸ್ ತ್ರೀ ಅಂದ್ರೆ ಎಕ್ಸ್ ಇದೆ, ಎಕ್ಸ್ ದಿಂದ ಎಕ್ಸ್ ಪ್ಲಸ್ ತ್ರೀ ಗುಣಾಕಾರ, ದೆನ್ ಟೂ ದಿಂದ ಎಕ್ಸ್ ಪ್ಲಸ್ ತ್ರೀಗೆ ಗುಣಾಕಾರ, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು ತ್ರೀ ತ್ರೀ ಎಕ್ಸ್ ಪ್ಲಸ್ ಟೂ ಇಂಟು ಎಕ್ಸ್ ಟೂ ಎಕ್ಸ್ ಪ್ಲಸ್ ಟೂ ಇಂಟು ತ್ರೀ ಸಿಕ್ಸ್ ಇಟ್ ಇಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಐದು ಎಕ್ಸ್ ಪ್ಲಸ್ ಸಜಾತಿ ಪದಗಳು ಕೂಡಲ್ಪಡುತ್ತವೆ. ಎಕ್ಸ್ ಪ್ಲಸ್ ಎಕ್ಸ್ ಟೂ ಎಕ್ಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಟೂ ಎಕ್ಸ್ ಸ್ಕ್ವೇರ್ ಅಲ್ಲ, ಎಕ್ಸ್ ಪ್ಲಸ್ ಎಕ್ಸ್ ಒಂದು. ಯಾಕಂದ್ರೆ ಘಾತವನ್ನು ನೋಡಬೇಕಾಗುತ್ತೆ, ಚರಾಕ್ಷರದ ಘಾತವು ಸೇಮ್ ಆಗಿರುತ್ತೆ. ಈಗ ಎಕ್ಸ್ ಅದ ಘಾತ ಎರಡು ಪ್ಲಸ್ ಎಕ್ಸ್ ಅದ ಘಾತ ಎರಡು ಅಂದ್ರೆ ಏನಂತ ಬರಿಬಹುದು, ಟೂ ಎಕ್ಸ್ ಸ್ಕ್ವೇರ್ ಅಂತ ಬರಿಬಹುದು. ಅಕಸ್ಮಾತ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇತ್ತಂದ್ರೆ ಇದನ್ನು ಟೂ ಎಕ್ಸ್ ಸ್ಕ್ವೇರ್ ಅಂತ ಬರೀಬಾರದು. ಚರಾಕ್ಷರ ಸೇಮಿದೆ, ಆಧಾರ ಸಂಖ್ಯೆ ಎಕ್ಸ್ ಇದೆ, ಅಲ್ಲಿ ಎಕ್ಸ್ ಇದೆ, ಮತ್ತು ದಾತ ಇಲ್ಲಿ ಒಂದಿದೆ, ಇಲ್ಲಿ ಟೂ ಇರುವುದರಿಂದ ಟೂ ಎಕ್ಸ್ ಸ್ಕ್ವೇರ್ ಆಗಲ್ಲ. ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಟೂ ಎಕ್ಸ್ ಸ್ಕ್ವೇರ್ ಅಂತ ಬರೀಬಹುದು. ಇಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ಅದರ ಘಾತವನ್ನು ನೋಡಬೇಕಾಗುತ್ತೆ. ಸಪೋಸ್ ಇದ್ದರೂ ಗುಣಾಕಾರ ಅಂತಂದ್ರೆ ಏನಾಗುತ್ತೆ, ಗುಣಾಕಾರ ಅಂತಂದ್ರೆ ಎಕ್ಸ್ ಅದ ಘಾತ ಒನ್ ಗುಣಾಕಾರ ಎಕ್ಸ್ ಅದ ಘಾತ ಎರಡು ಅಂದ್ರೆ ಡೈರೆಕ್ಟ್ ಏನಿರಬೇಕು, ಎಕ್ಸ್ ಅದ ಘಾತ ಮೂರು. ಎಕ್ಸ್ ಅದ ಘಾತ ಒನ್ ಗುಣಾಕಾರ ಎಕ್ಸ್ ಅದ ಘಾತ ಎರಡು ಅಂದ್ರೆ ಎಕ್ಸ್ ಅದ ಘಾತ ಮೂರು. ಹೌದು, ಇನ್ನು ನೆಕ್ಸ್ಟ್ ಹೇಳ್ತಾ ದ್ವಿಪದೋಕ್ತಿಯಲ್ಲಿ ಮಿಸ್ಟೇಕ್ ಆಗುವುದು ಇಲ್ಲೇ. ಏಕಪದೋಕ್ತಿಯಿಂದ ದ್ವಿಪದೋಕ್ತಿಗೆ ಗುಣಲಬ್ಧವನ್ನು ನಾವು ಸರಳವಾಗಿ ಮಾಡಬಹುದು. ಆದರೆ ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿಗೆ ನಾವು ಮಾಡಬೇಕಾದರೆ ಸ್ವಲ್ಪ ಏನು ಮಾಡಬೇಕು, ಲಕ್ಷಪಟ್ಟು ಮಾಡಬೇಕು. ಎಕ್ಸ್ ದಿಂದ ಎಕ್ಸ್ ಪ್ಲಸ್ ತ್ರೀಗೆ, ಟೂ ದಿಂದ ಎಕ್ಸ್ ಪ್ಲಸ್ ತ್ರೀಗೆ, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು ತ್ರೀ ತ್ರೀ ಎಕ್ಸ್,
2 x 2 x 2 x 2 into 3 6 x ಅದ ಘಾತ ಬಂದಿದೆ x ಅದ ಘಾತ ಬಂದಿದೆ ಸಜಾತಿ ಪದಗಳು 3 x ಗೆ ಆಡ್ x ಕೊಡ್ತೀರಾ 5 x x ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ 2 x x ಅದ ಘಾತ ಬಂದ ಗುಣಾಕಾರ x ಅದ ಘಾತ 7 ಇದ್ದಂದ್ರೆ x ಅದ ಘಾತ 3 ಹೌದು x ಅದ ಘಾತ 3 ಅಂತ ತೋರಿಸುತ್ತೆ ಇವು ಲಂಬದ ಬಟ್ ಪ್ಲಸ್ ಇದ್ದಾಗ ಏನು ಮಾಡಬೇಕಂದ್ರ ಆಧಾರ ಸಂಖ್ಯೆಯನ್ನು ನೋಡಿ ಅದರ ಘಾತವನ್ನು ನೋಡಿ ಇಲ್ಲಿ x ಇದ್ದು x ಅದ ಘಾತ 1 ಇದ್ದಂದ್ರೆ 2 x ಸ್ಕ್ವೇರ್ ಅಂತ ಬರೆದು ಮಾಡಬಹುದು ಇದಿದ್ದೆ ಹಾಗೆ ಇರಬೇಕು x ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ಇಸ್ 2 x ಸ್ಕ್ವೇರ್ ಇನ್ನ b ಪದ ಕಡೆ ಇನ್ನೊಂದು ಉದಾಹರಣೆಯನ್ನು ನೋಡೋಣ द्विपदोक्तिगळ गुणलब्ध द्विपदोक्ति ಮತ್ತು ತ್ರಿಪದೋಕ್ತಿಗಳ ನಡುವಿನ ಗುಣಲಬ್ಧ ನಿಮಗೆ ಹೇಳಿದ್ದೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅದನ್ನ ನೋಡಿ ಏನು ಮಾಡಬೇಕಂದ್ರೆ ಪ್ರಾಕ್ಟೀಸ್ ಮಾಡಿ ಟೂ ಎಕ್ಸ್ ಪ್ಲಸ್ ತ್ರೀ ಗುಣಾಕಾರ ತ್ರೀ ಎಕ್ಸ್ ಪ್ಲಸ್ ಫೋರ್ ಹೌದು 2x ದಿಂದ ಇದು ಗುಣಾಕಾರ ಮಾಡಿ 2x 3x plus 4 plus 3 into 3x plus 4 ನೋಡಿ 2x ದಿಂದ 3x plus 4 ಗೆ ಗುಣಾಕಾರ ಇಲ್ಲಿ ಪ್ಲಸ್ ಇದೆ ಪ್ಲಸ್ ಇದೆ ನೆಕ್ಸ್ಟ್ 4 ಇಂದ 3x plus 4 2x into 3x 2 ಮೂಲೆ 6 x into x प्लस 2x इनटू 4 इनटू x प्लस 3 ಮೂರಲೇ 9x प्लस 3 ನಕ್ಲೇ 12 x ಸ್ಕ್ವೇರ್ प्लस 8x प्लस 9x 17x प्लस 6x स्क्वेर प्लस 17x प्लस 12 2x ಅನ್ನು ತೆಗೆದುಕೊಂಡು 3x plus 4 ಗೆ ಗುಣಾಕಾರ 3 ಅನ್ನು ತೆಗೆದುಕೊಂಡು 3x plus 4 ಗೆ ಗುಣಾಕಾರ 2x into 3x 6x square 2x into 4 8x 3 into 3 9x 3 into 4 12 6x square plus 17x plus 12 माइनस प्लस तक माइनस माइनस तक मुझे प्लस गुणाकार प्लस प्लस आगे प्लस गुणाकार माइनस माइनस आगे माइनस गुणाकार प्लस माइनस आगे माइनस गुणाकार माइनस प्लस ಚಿಹ್ನೆಗಳ ಗುಣಾಕಾರವಾದ ಲಂಬದವರು ಮತ್ತಾರ ನೋಡಬೇಕು ಪ್ಲಸ್ ಗುಣಾಕಾರ ಪ್ಲಸ್ 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 ಗುಣಾಕಾರ ಮೈನಸ್ 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 ಗುಣಾಕಾರ ಪ್ಲಸ್ ಮೈನಸ್ ಮೈನಸ್ ಗುಣಾಕಾರ ಮೈನಸ್ ಪ್ಲಸ್ ಇವುಗಳ ಬಗ್ಗೆ ಐಡಿಯಾ ಇದೆ ಇದು ಇಂಪಾರ್ಟೆಂಟ್ ಯಾಕಂದ್ರೆ ಪ್ಲಸ್ ಜೊತೆ ಪ್ಲಸ್ ಗುಣಾಕಾರ ಮಾಡಿದ್ರೆ ಪ್ಲಸ್ प्लस जो माइनस गुणाकार रूप माइनस माइनस गुणाकार प्लस माइनस माइनस गुणाकार प्लस द्विपदोक्ति उदाहरण नोड़ माइनस टू एक्स माइनस थ्री नावे प्लस माइनस ಮೊದಲೇನೋ x ದಿಂದ ಗುಣಾಕಾರ ಇದು ಮೊದಲೇ ಇತ್ತು ಹೌದು ಇಲ್ಲಿ ಪ್ಲಸ್ ಇತ್ತು ಪ್ಲಸ್ ಇದೆ ಏನಿದೆ ಮೈನಸ್ y ದಿಂದ x ಮೈನಸ್ x ಮೈನಸ್ x into x x ಸ್ಕ್ವೇರ್ ಮೈನಸ್ x ಮೈನಸ್ 3 into x 3x ಆ ಇಲ್ಲಿ
ಇಲ್ಲೇ ಮೈನಸ್ ಇದೆ ಇಲ್ಲೇ ಪ್ಲಸ್ ಇದೆ ಹೌದಾ ಮೈನಸ್ ಗುಣಾಕಾರ ಪ್ಲಸ್ ಮೈನಸ್ ನೋಡಿ ಪ್ಲಸ್ ಗುಣಾಕಾರ ಪ್ಲಸ್ ಇದ್ದಾಗ ಪ್ಲಸ್ ಇದ್ದಿದ್ದು ಮೈನಸ್ ಗುಣಾಕಾರ ಪ್ಲಸ್ ಏನಾಗುತ್ತೆ ಮೈನಸ್ 2x 2x ನೆಕ್ಸ್ಟ್ ಮೈನಸ್ ಗುಣಾಕಾರ ಮೈನಸ್ ಪ್ಲಸ್ 7 6 ಅಂಡರ್ಸ್ಟ್ಯಾಂಡ್ ಆಯ್ತಾ ಮೈನಸ್ ಗುಣಾಕಾರ ಪ್ಲಸ್ ಮೈನಸ್ ಮೈನಸ್ ಗುಣಾಕಾರ ಮೈನಸ್ ಪ್ಲಸ್ ದೆನ್ x ಸ್ಕ್ವೇರ್ ಆಯಿ ಮೈನಸ್ 3x ಮೈನಸ್ 3 ಮೈನಸ್ 2x ಮೈನಸ್ 5x ಮೈನಸ್ 5x ಪ್ಲಸ್ ಹೆಂಗ್ರಿ ಸರ್ ಮೈನಸ್ ಇದೆ ನೋಡಿ ಮೈನಸ್ 2 ಮೈನಸ್ 2 ಮೈನಸ್ 4 ಆಗುತ್ತೆ ಮೈನಸ್ 10 ಮೈನಸ್ 10 ಮೈನಸ್ 20 ಆಗುತ್ತೆ ಮೈನಸ್ x ಏನಾಗುತ್ತೆ ಮೈನಸ್ 2x ಆಗುತ್ತೆ ಮೈನಸ್ 2x ಮೈನಸ್ 2x ಏನಾಗುತ್ತೆ ಮೈನಸ್ 4x ಆಗುತ್ತೆ ಹೌದು ಮೈನಸ್ 3x ಮೈನಸ್ 2x ಮೈನಸ್ 5x ಆಗುತ್ತೆ ಎರಡು ಮೈನಸ್ ಇರೋದ್ರಿಂದ ಕೂಡಲು ಪಡ್ತಾವ ಮೈನಸ್ 10 ಮೈನಸ್ 10 ಮೈನಸ್ 20 ಮೈನಸ್ 10 ಮೈನಸ್ 10 20 ಆಗಲ್ಲ ಮೈನಸ್ 20 ಆಗುತ್ತೆ ಅದೇ ತರ ಮೈನಸ್ 2x ಮೈನಸ್ 2x ಮೈನಸ್ 4x ಆಗುತ್ತೆ ಮೈನಸ್ 3x ಮೈನಸ್ 2x ಕೂಡಿಸಿದ್ರೆ ಮೈನಸ್ 5x ಮೈನಸ್ ಮಾಡೋದಕ್ಕೆ ಸ್ವಲ್ಪ ಚಿಹ್ನೆಗಳ ಬಗ್ಗೆ ಏನಿರಬೇಕು ಅಂತ ಲಕ್ಷ್ಯ ಇರಲಿ ಈಗ 10 ಪ್ಲಸ್ 10 ಅಂದ್ರೆ 20 ಏನು ಹೇಳ್ತೀರಿ 10 ಪ್ಲಸ್ 10 ಅಂದ್ರೆ ಎಷ್ಟು 10 ಪ್ಲಸ್ 10 ಏನಾಯ್ತು 20 ಇಲ್ಲಿ ಪ್ಲಸ್ ಇದೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಪ್ಲಸ್ ಇದೆ ಹೌದಾ ಇಲ್ಲಿ ಏನಿದ್ರೆ ಪ್ಲಸ್ ಚಿಹ್ನೆ ಇರುತ್ತೆ ಪ್ಲಸ್ ಪ್ಲಸ್ 10 ಪ್ಲಸ್ 10 ಪ್ಲಸ್ 20 ಈಗ ಮೈನಸ್ 10 ಮೈನಸ್ 10 ಅಂದ್ರೆ ಮೈನಸ್ 20 20 ಪ್ಲಸ್ 20 ನಾವು ಏನು ಅಂತೀವಿ 40 ಏನಿಲ್ಲ ಪ್ಲಸ್ ಇರುತ್ತೆ ಪ್ಲಸ್ ಮೈನಸ್ 20 ಮೈನಸ್ 20 ಮೈನಸ್ 40 ನೆಕ್ಸ್ಟ್ ಇಂಗ ಅಂದ್ರೆ 2x ಮೈನಸ್ 3 ಬ್ರಾಕೆಟ್ 3x ಮೈನಸ್ 5 ಇದು ಮೈನಸ್ ಇರೋದ್ರಿಂದ ನಾವು ಏನು ಮಾಡ್ಬೇಕು ಈಗ ಚಿಹ್ನೆಗಳ ಬಗ್ಗೆ ಲಕ್ಷ್ಯ ಕೊಡ್ಬೇಕು ಯಾಕಂದ್ರೆ ಅದೇ ಇಂಪಾರ್ಟೆಂಟ್ ಪ್ಲಸ್ ಸ್ವಲ್ಪ ಮೈನಸ್ ಅಂತ ಇಟ್ಬೇಕು ಮೊದಲು ಏನು ಮಾಡ್ಬೇಕು 2x 2x ದಿಂದ 3x ಮೈನಸ್ 5 ಅಂತ ಹೇಳ್ಕೊಳ್ಳೋಣ ಮೈನಸ್ 3 ಹೌದು 3x ಮೈನಸ್ 5 ಅಂತ ಹೇಳ್ಕೊಳ್ಳೋಣ 6x ಸ್ಕ್ವೇರ್ ಮೈನಸ್ 2x 5 10x ಮೈನಸ್ ಯಾಕ ಮೈನಸ್ ಇಲ್ಲಿ ಮೈನಸ್ ಗುಣಾಕಾರ ಪ್ಲಸ್ ಮೈನಸ್ 3 ಮೂಲೆ 9x ಮೈನಸ್ ಗುಣಾಕಾರ ಮೈನಸ್ ಪ್ಲಸ್ 3 ಇದೆ 6x ಸ್ಕ್ವೇರ್ ಮೈನಸ್ 10x 9x ಏನಕ್ಕೆ ವೆರಿ ಗುಡ್ 19x ಪ್ಲಸ್ 15 ಹೌದು 10x ಗೆ ನೋಡಿ 10 ಪ್ಲಸ್ 9 19 ನಮಗೆ ಗೊತ್ತಿದೆ ಏನೋ 2 ಪ್ಲಸ್ ಇದೆ ಪ್ಲಸ್ 1 ಮೈನಸ್ 10 ಮೈನಸ್ 9 ಮೈನಸ್ 19 ಮೈನಸ್ 10x ಗೆ ಮೈನಸ್ 9x ಮೈನಸ್ 10x ಮೈನಸ್ 9x ಮೈನಸ್ 19